ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ವರ್ನಾಸ್ ಟುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಆ್ಯಂಡ್ ಬಿ ಕಾಮ್ನ ಎ ಎಫ್ ಎಮ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಚಾಪ್ಟರ್ ಒನ್ ಆ್ಯಂಡ್ ಟು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಚಾಪ್ಟರ್ ತ್ರೀ ಚಾಪ್ಟರ್ ತ್ರೀ ಯಾವುದು ಅಂದರೆ ಎಥಿಕಲ್ ಆ್ಯಂಡ್ ಗವರ್ನೆನ್ಸ್ ಇಶ್ಯೂಸ್ ಅಂತ ನಿಮಗೆ ಸಿಲೆಬಸಲ್ಲಿ ಇದು ಫಿಫ್ತ್ ಚಾಪ್ಟರ್ ಲಾಸ್ಟ್ ಚಾಪ್ಟರ್ ಆಗಿದೆ ಬಟ್ ಈ ನನ್ನ ವಿಡಿಯೋದಲ್ಲಿ ಇದು ಥರ್ಡ್ ಚಾಪ್ಟರ್ ಆಗಿದೆ ಇದು ಕಂಪ್ಲೀಟ್ಲಿ ಥಿಯರಿ ಚಾಪ್ಟರ್ ಇದು ಫುಲ್ಲು ಥಿಯರಿನೇ ಇದೆ ಓಕೆನಾ ಸೊ ಇದರಲ್ಲಿ ಫಸ್ಟ್ ನಾವು ಎಥಿಕ್ಸ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ಕಲಿಯೋಣ ಓಕೆನಾ ನೀವು ಆಲ್ರೆಡಿ ಕಲ್ತಿರ್ತೀರ ಬಿಸ್ನೆಸ್ ಎಥಿಕ್ಸ್ ಅನ್ನೋದೇ ಒಂದು ಸಬ್ಜೆಕ್ಟ್ ಇತ್ತು ಬಟ್ ಇವಾಗ ನಾವು ಕಲಿಯೋಕೆ ಹೋದ್ರೆ ಎಥಿಕ್ಸ್ ಆರ್ ದಿಸ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದಟ್ ಡಿಫೈನ್ ವಿಚ್ ಇಸ್ ರೈಟ್ ಆ್ಯಂಡ್ ವಿಚ್ ಇಸ್ ರಾಂಗ್ ದ ವರ್ಡ್ ಎಥಿಕ್ಸ್ ಇಸ್ ಡಿರೈವ್ ಫ್ರಮ್ ಲ್ಯಾಟಿನ್ ವರ್ಡ್ ಎಥಾಸ್ ವಿಚ್ ಮೀನ್ಸ್ ಕ್ಯಾರೆಕ್ಟರ್ ಅಂದ್ರೆ ಎಥಿಕ್ಸ್ ಅಂದರೆ ಏನು ಅಂದರೆ ಇದೊಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಲೇ ಹೇಳ್ಬೋದು ಸೊ ಇದು ಏನು ನಮಗೆ ಡಿಫೈನ್ ಮಾಡದ ಮಾಡ್ತಾರೆ ಅಂದರೆ ಯಾವುದು ಕರೆಕ್ಟು ಆ್ಯಂಡ್ ಯಾವುದು ರಾಂಗ್ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಸೊ ಈ ಒಂದು ಎಥಿಕ್ಸ್ ಅನ್ನೋದು ಒಂದು ಲ್ಯಾಟಿನ್ ವರ್ಡಲ್ಲಿ ಡಿವೈಡ್ ಆಗುತ್ತೆ ಯಾವುದು ಅಂದರೆ ಎಥೋಸ್ ಅನ್ನೋ ಒಂದು ಇಂದ ಡಿವೈಡ್ ಆಗುತ್ತೆ ಅಂದರೆ ಡಿರೈವ್ ಆಗುತ್ತೆ ಸೊ ಅಂದ್ರೆ ಏನು ಅಂದರೆ ಕ್ಯಾರೆಕ್ಟರ್ ಅಂತ ಹೇಳಿ ಕರಿತೀವಿ ಓಕೆನಾ ಇನ್ ಮೀನಿಂಗ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂದರೆ ಏನು ಅಂತ ಹೇಳಿದ್ದಾರೆ ಸೊ ಮೀನಿಂಗ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂದರೆ ಇಟ್ ಮೀನ್ಸ್ ಪಾಲಿಸೀಸ್ ಆರ್ ಕೋಡ್ ಆಫ್ ಕಂಡಕ್ಟ್ ದಟ್ ಗೌನ್ಸ್ ಪಬ್ಲಿಕ್ ರಿಲೇಷನ್ಸ್ ಆ್ಯಂಡ್ ಆಪರೇಷನಲ್ ಪಾಲಿಸಿ ಆಫ್ ಅ ಕಂಪನಿ ಇಟ್ ಆಲ್ಸೋ ಪ್ರೊವೈಡ್ಸ್ ಅ ಜನರಲ್ ಗೈಡೆನ್ಸ್ ಫಾರ್ ಮ್ಯಾನೇಜಿಂಗ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಎಥಿಕಲಿ ಅಂದರೆ ಸೊ ಇಲ್ಲಿ ಬಿಸ್ನೆಸ್ ಎಥಿಕ್ಸ್ ಅಂದ್ರೆ ಏನು ಅಂದ್ರೆ ಇದೊಂದು ಪಾಲಿಸಿ ಅಥವಾ ಕೋಡ್ ಆಫ್ ಕಂಡಕ್ಟ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಒಂದು ಕಂಪನಿ ಒಂದು ಬಿಸ್ನೆಸ್ ಪ್ರಾಪರ್ ಆಗಿ ರನ್ ಮಾಡ್ತಿದಾರಾ ಇಲ್ವಾ ಅಂತ ಹೇಳಿ ಫಾಲೋ ಅಪ್ ಮಾಡಬೇಕು ಓಕೆನಾ ಈಗ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇತ್ತು ಅಂದ್ರೆ ಆ ಕಂಪ್ನಿ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಅಪ್ ಮಾಡ್ತಿದ ಪ್ರಾಪರ್ ಆಗಿ ಆ ಕಂಪ್ನಿ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅಂದರೆ ಕರೆಕ್ಟಾಗಿದೆ ಅಂತ ಹೇಳಿ ಅರ್ಥ ಓಕೆನಾ ಒಂದು ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಅನ್ಎಥಿಕಲ್ ವೇಯಲ್ಲಿ ಹೋಗಬಾರ್ದು ಎಥಿಕಲ್ ವೇಯಲ್ಲಿ ಹೋಗಬೇಕು ಅಂದರೆ ಬಿಸ್ನೆಸ್ ಎಥಿಕ್ಸ್ನ ಅಪ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಎಥಿಕ್ಸ್ ಏನೇನೆಲ್ಲ ಎಥಿಕ್ಸಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಇದೆ ಅಂದರೆ ಆನೆಸ್ಟಿ ಇಂಟಿಗ್ರಿಟಿ ಲಾಯಲ್ಟಿ ರೆಸ್ಪೆಕ್ಟು ಟ್ರಸ್ಟ್ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಆನೆಸ್ಟ್ ಆಗಿರಬೇಕು ಇಂಟಿಗ್ರಿಟಿ ಆಗಿರಬೇಕು ಲಾಯಲ್ಟಿ ಆಗಿರಬೇಕು ರೆಸ್ಪೆಕ್ಟ್ ಕೊಡಬೇಕು ಟ್ರಸ್ಟ್ ಇರಬೇಕು ಓಕೆನಾ ಇದೆಲ್ಲ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸು ಇದಕ್ಕೇನು ಎಕ್ಸ್ಪ್ಲನೇಷನ್ ಬರೆಯೋ ಅವಶ್ಯಕತೆ ಇರೋಲ್ಲ ಓಕೆನಾ ನೆಕ್ಸ್ಟ್ ಎಥಿಕಲ್ಸ್ ಇಶ್ಯೂಸ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನೇನೆಲ್ಲ ಎಥಿಕಲ್ ಇಶ್ಯೂಸ್ನ ಮಾಡ್ತಾರೆ ಅಂದ್ರೆ ಅನ್ಎಥಿಕಲ್ ವೇಯಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂದರೆ ಇನ್ಸೈಡ್ ಟ್ರೇಡಿಂಗ್ ಫಸ್ಟ್ ವಾಟ್ ಸೊ ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ಕಂಪನಿಲಿ ಇರೋರ್ ಮಧ್ಯಾಹ್ನ ಶೇರ್ಸ್ ಗಳನ್ನ ಇಶ್ಯೂ ಮಾಡ್ಕೊಳ್ತಾರೆ ಪಬ್ಲಿಕ್ ಗೊತ್ತಾಗಲ್ಲ ಅದೇ ರೀತಿ ಅನ್ಎಥಿಕಲ್ ವೇ ಅಲ್ಲಿ ಪ್ರಾಕ್ಟೀಸಸ್ ನ ಮಾಡ್ತಾರೆ ಇದನ್ನ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಮ್ಯಾನುಪುಲೇಷನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಚೇಂಜಸ್ ಅನ್ನೋದು ನಡೆಯುತ್ತಲ್ವಾ ಅದನ್ನ ಮಾರ್ಕೆಟ್ ಮ್ಯಾನುಪುಲೇಷನ್ ಅಂತೀವಿ ನೆಕ್ಸ್ಟ್ ಮಿಸ್ಲೀಡಿಂಗ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸೊ ಫಿನಾನ್ಷಿಯಲ್ ರಿಪೋರ್ಟ್ನೇ ಮಿಸ್ಲೀಡ್ ಮಾಡ್ತಾರೆ ಅಂದ್ರೆ ತಪ್ಪಾಗಿ ಇನ್ಫಾರ್ಮೇಶನ್ ಅನ್ನೋದನ್ನ ಕೊಡ್ತಾರೆ ಮಿಸ್ಲೀಡ್ ಮಾಡ್ತಾರೆ ನೆಕ್ಸ್ಟ್ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅನ್ನೋದು ಕಾನ್ಫ್ಲಿಕ್ಟ್ ಆಗುತ್ತೆ ಅದು ಕೂಡ ಒಂದು ಅನ್ಯಥಿಕಲ್ ಇಶ್ಯೂಸ್ ಅಂದ್ರೆ ಇಶ್ಯೂಸ್ ಅಂತಾನೆ ಹೇಳ್ಬೋದು ಓಕೆನಾ ಇಷ್ಟು ಇಶ್ಯೂಸ್ ಆದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಮೀನಿಂಗ್ ಆಫ್ ಏಜೆನ್ಸಿ ಥಿಯರಿ ಸೊ ಇಲ್ಲಿ ಏಜೆನ್ಸಿ ಥಿಯರಿ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಅ ಪ್ರಿನ್ಸಿಪಲ್ ದಟ್ ಯು ಎಸ್ ಟು ಎಕ್ಸ್ಪ್ಲೇನ್ ಆರ್ ಸಾಲ್ ದ ಇಶ್ಯೂಸ್ ಇನ್ ರಿಲೇಶನ್ ಬಿಟ್ವೀನ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ದ ಅಂದ್ರೆ ದೆಮ್ ಅಂದರೆ ಏನು ಅಂದ್ರೆ ಕಂಪ್ನಿ ಓಕೆನಾ ಸೊ ಇದೊಂದು ಏಜೆನ್ಸಿ ಥಿಯರಿ ಅಂದ್ರೆ ಏನು ಅಂದ್ರೆ ಇದು ಪ್ರಿನ್ಸಿಪಲ್ ಸೊ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಏನಾದ್ರೂ ಇಶ್ಯೂಸ್ ಆಗಿರುತ್ತೆ ನೋಡಿ ಬಿಸ್ನೆಸ್ ಮಧ್ಯೆ ಒಂದು ಕಂಪ್ನಿ ಮಧ್ಯೆ ಏನಾದರೂ ಇಶ್ಯೂಸ್ ಆಗಿದ್ರೆ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಿಲ್ಲ ಅಂತಾರೋ ಅಥವಾ ಏನೋ ಒಂದು ಇಶ್ಯೂಸ್ ಆಗಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಏಜೆನ್ಸಿ ಥಿಯರಿ ಅನ್ನೋದು ಹೆಲ್ಪ್ ಮಾಡುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಕಾಸ್ಟ್ ಥಿಯರಿ ಅಂದರೆ ಇಟ್ ಸ್ಟೇಟ್ಸ್ ದಟ್ ದ ಗೋಲ್ ಆಫ್ ಅನ್ ಆರ್ಗನೈಸೇಷನ್ ಟು ಮಿನಿಮೈಸ್ ದ ಕಾಸ್ಟ್ ಆಫ್ ದ ಟ್ರಾನ್ಸಾಕ್ಷನ್ ಸೊ ಟ್ರಾನ್ಸಾಕ್ಷನ್ ಕಾಸ್ಟ್ ಥಿಯರಿಯಿಂದ ಗೋಲ್ನ ರೀಚ್ ಮಾಡಬೇಕು ಅಂದರೆ ಆರ್ಗನೈಸೇಷನ್ ಗೋಲ್ ಏನಿದೆ ಅದನ್ನು ರೀಚ್ ಮಾಡಬೇಕು ಅಂದರೆ ಟ್ರಾನ್ಸಾಕ್ಷನ್ ಕಾಸ್ಟ್ ಏನಿದೆ ಆ ಕಾಸ್ಟ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ ಓಕೆನಾ ಅದರಲ್ಲಿ ಟೂ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಇಂಟರ್ನಲ್ ಕಾಸ್ಟ್ ನಾವು ರೆಡ್ಯೂಸ್ ಮಾಡಬೇಕು ಎಕ್ಸ್ಟರ್ನಲ್ ಕಾಸ್ಟ್ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ ಇಂಟರ್ನಲ್ ಕಾಸ್ಟ್ ಅಂದ್ರೆ ಆರ್ಗನೈಸೇಷನ್ ಒಳಗಡೆನೆ ಆಗುತ್ತೆ ಎಕ್ಸ್ಟರ್ನಲ್ ಕಾಸ್ಟ್ ಅಂದ್ರೆ ಆರ್ಗನೈಸೇಷನ್ ಆಚೆ ಆಗುತ್ತೆ ಅದನ್ನ ನಾವು ಎಕ್ಸ್ಟರ್ನಲ್ ಕಾಸ್ಟ್ ಅಂತ ಹೇಳಿ ಕರಿತೀವಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಟ್ರಕ್ಚರ್ ಅಂಡ್ ಪಾಲಿಸೀಸ್ ಸೊ ಗೌರ್ಮೆಂಟ್ ಸ್ಟ್ರಕ್ಚರ್ ಅಂಡ್ ಪಾಲಿಸೀಸ್ ಏನೇನಿದೆ ಅಂದ್ರೆ ದ ಇಟ್ ಈಸ್ ಫ್ರೇಮ್ ವರ್ಕ್ ಆಫ್ ದಿ ಪಾಲಿಸ್ ಆ್ಯಂಡ್ ಪ್ರಾಕ್ಟೀಸಸ್ ಆ್ಯಂಡ್ ನಾರ್ಮ್ಸ್ ಆಫ್ ದಿ ಗೌರ್ಮೆಂಟ್ಸ್ ಹೌ ಅ ಕಂಪನಿ ಫಂಕ್ಷನ್ ಟು ಮೇಕ್ ದ ಡೆಸಿಷನ್ ಸೊ ಇಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಪಾಲಿಸೀಸು ಅಥವಾ ಪ್ರೊಸೀಜರ್ಸ್ನ ಕೊಡ್ತಾ ಹೋಗ್ತಾರೆ ಒಂದು ಕಂಪ್ನಿ ಡಿಸಿಷನ್ನ ತೊಗೋಬೇಕು ಅಂದರೆ ಫಸ್ಟ್ ಇಂಟರ್ನಲ್ ರೂಲ್ಸ್ ಸೊ ಇಂಟರ್ನಲ್ ರೂಲ್ಸ್ ಅಂದರೆ ಏನು ಅಂದರೆ ಇದೊಂದು ಗೈಡ್ ಲೈನ್ಸು ಅಥವಾ ಪಾಲಿಸೀಸ್ ಇವರು ಏನು ಅಪ್ರೂವ್ಡ್ ಮಾಡೋದು ಯಾರು ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಅಪ್ರೂವ್ಡ್ ಮಾಡ್ತಾರೆ ಈ ಒಂದು ಪಾಲಿಸೀಸ್ನ ಪ್ರೊಸೀಜರ್ಸ್ನ ಓಕೆನಾ ಇದನ್ನ ಸ್ಟ್ಯಾಂಡರ್ಡ್ಸ್ ಇವ್ರು ಏನು ಪಾಲಿಸಿ ಪ್ರೊಸೀಜರ್ಸ್ನ ಮಾಡಿದ್ದಾರೆ ಅದನ್ನ ಲೋ ಲೆವೆಲ್ ಯಾರು ಇರ್ತಾರೋ ಸೊ ಇದು ಶೀಟ್ ಇದು ಅಂದ್ಕೊಳ್ಳಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಿ ಟಾಪ್ ಲೆವೆಲ್ ಫಾಲೋ ಅಪ್ ಮಾಡಿರೋದನ್ನ ಫ್ರೇಮ್ ಮಾಡಿರೋದನ್ನ ಲೋ ಲೆವೆಲ್ ಅವ್ರು ಫಾಲೋ ಅಪ್ ಮಾಡಲೇಬೇಕು ಓಕೆನಾ ನೆಕ್ಸ್ಟ್ ಎಕ್ಸ್ಟರ್ನಲ್ ರೂಲ್ಸ್ ಅಂದರೆ ಇದು ರೋ ಲಾ ಪ್ರಕಾರನೋ ಅಥವಾ ರೆಗ್ಯುಲೇಷನ್ ಇದನ್ನು ಫ್ರೇಮ್ ಮಾಡಿರುತ್ತೆ ಲಾ ಇಂದಲೇ ಫ್ರೇಮ್ ಮಾಡಿರೋ ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ ನೈನ್ ಟು ತೌಸಂಡ್ ತರ್ಟೀನು ಅಥವಾ ಕಾಂಪಿಟೇಷನ್ ಆ್ಯಕ್ಟ್ ಟು ತೌಸಂಡ್ ಟು ಈ ಥರ ಅವರೆಲ್ಲ ಫಾರ್ಮ್ ಮಾಡಿದರೆ ನಾವು ಫಾಲೋ ಅಪ್ ಮಾಡಲೇಬೇಕು ಓಕೆನಾ ನೆಕ್ಸ್ಟ್ ಆರ್ಗನೈಸೇಷನ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಎಕ್ಸ್ಟರ್ನಲ್ ಆಗಿರಲಿ ಅಥವಾ ಇಂಟರ್ನಲ್ ಆಗಿರಲಿ ಏನು ಸೆಟ್ ಮಾಡಿರ್ತಾರೋ ಆರ್ಗನೈಸೇಷನ್ ಅದನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಗೈಡೆನ್ಸ್ ಅಂದರೆ ಎಕ್ಸ್ಟರ್ನಲ್ ಗೈಡೆನ್ಸ್ ಏನಾದ್ರು ಒಂದು ಕಂಪ್ನಿ ಬೇರೆಯವರಿಂದ ಪಾಲಿಸಿ ಪ್ರೊಸೀಜರ್ಸ್ ಎಲ್ಲ ಏನಾದ್ರು ಎಕ್ಸ್ಟರ್ನಲ್ ಗೈಡೆನ್ಸ್ನ ಫಾಲೋ ಅಪ್ ಮಾಡ್ತಿದ್ರೆ ಅದನ್ನು ಕೂಡ ಫಾಲೋ ಅಪ್ ಮಾಡಲೇಬೇಕು ಓಕೆನಾ ಇದಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ಅಂದರೆ ಸೋಶಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನೇನೆಲ್ಲ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಇದೆ ಅಂದರೆ ಕ್ಲೈಮೇಟ್ ಚೇಂಜ್ ಸೊ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಕ್ಲೈಮೇಟ್ ಕಾನ್ಸ್ಟೆಂಟ್ ಆಗಿರಲ್ಲ ಅದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫುಡ್ ಸೆಕ್ಯೂರಿಟಿ ಸೊ ಫುಡ್ ಸೆಕ್ಯೂರಿಟೀಸ್ನ ಮೈಂಟೇನ್ ಮಾಡಬೇಕಾಗುತ್ತೆ ಡಿಫಾರೆಸ್ಟ್ ಸೊ ಅದಕ್ಕೆ ನಾವು ಪ್ಲಾಂಟ್ಸ್ಗಳನ್ನ ಜಾಸ್ತಿ ಗ್ರೋ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿಗೆ ಚಾಪ್ಟರ್ ತ್ರೀ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ನಾ ನೆಕ್ಸ್ಟ್ ವೀಡಿಯೋದ ನಾನು ಬೇರೊಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್